ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಚರ್ಚ್. ನಾಲ್ಕು ಸಭೆಯ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಒಂದು ವಿಷಯನ ಹೇಳಿಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಏನಪ್ಪಾ ಒಂದು ವಿಷಯ ಅಂದರೆ, ಇದೇ ಭಾನುವಾರ 22ನೇ ತಾರೀಕು ನಮ್ಮ ನಾಲ್ಕು ಸಭೆಗಳಲ್ಲಿ ಆರಾಧನೆ ನಡೀತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ಕರೋನಾ ವೈರಸ್ನಿಂದ ನಮ್ಮ ಭಾರತ ಸರ್ಕಾರ ಯಾವ ಸಭೆಯಲ್ಲಿ ಕೂಡ, ಸಭೆ ಒಂದೇ ಅಲ್ಲ, ಸಭೆ ಮಾತ್ರ ಅಲ್ಲ, ಚರ್ಚ್ ಮಾತ್ರ ಅಲ್ಲ, ಚರ್ಚು, ಮಂದಿರ, ಮಸೀದಿ ಎಲ್ಲ ಕಡೆ ಕೂಡ ಆರಾಧನೆ ನಡೆಸ್ತಾ ಇಲ್ಲ. ಯಾಕಂದರೆ ಈ ಒಂದು ವಿಷಯನ ಭಾಳ ಸೀರಿಯಸ್ ಆಗಿ ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇ, ನಮ್ಮ ಕ್ಷೇಮಕ್ಕೋಸ್ಕರನೇ. ಆ ರೋಗ ಇನ್ನೊಬ್ಬರಿಗೆ ಹರಡಿ ಆ ರೋಗಕ್ಕೆ ನಾವು ತುತ್ತಾಗಬಾರ್ದು ಅನ್ನೋದು ನಮ್ಮ ಒಂದು ಭಾರತ ಸರ್ಕಾರದ ಉದ್ದೇಶ. ಹಾಗಾಗಿ ನಮ್ಮ ಸರ್ಕಾರದ ಕಾನೂನನ್ನು ನಾವು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಭಾನುವಾರ ದಿನ ನಮ್ಮ ನಾಲ್ಕು ಸಭೆಗಳಲ್ಲಿ ಆರಾಧನೆ ನಡೀತಾ ಇಲ್ಲ. ಹಾಗಾಗಿ ನೀವು ಭಾನುವಾರ ನಿಮ್ಮ ನಿಮ್ಮ ಮನೆಗಳಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಆಲಯ ಇರಲ್ಲ, ಮತ್ತು ಯಾರು ಆಲಯಕ್ಕೆ ಬರಬೇಡ್ರಿ. ಭಾನುವಾರ ನಿಮ್ಮ ಮನೆಗಳಲ್ಲೇ ಮಾಡಿಕೊಳ್ಳ್ರಿ. ನೋಡೋಣ, ಈ ಒಂದು ವಾರ ಮಾತ್ರ ಈ ಒಂದು ಪರಿಸ್ಥಿತಿ ಪರಿಸ್ಥಿತಿ. ಆದರೆ ಒಂದು ವಿಷಯ, ಎಲ್ಲರೂ ಪ್ರೇಯರ್ ಮಾಡಿರಿ. ಒಂದು ವಿಷಯ, ಈ ಒಂದು ಕೊರೋನಾ ವೈರಸ್ಗೋಸ್ಕರ ದೇವರಿಗೆ ಖಂಡಿತವಾಗಿ ಸಾಧ್ಯವಿದೆ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಿಮ್ಮ ಮನೆಗಳಲ್ಲಿ ಆ ದಿನ ಭಾನುವಾರ ದಿನ, ಈ ಭಾನುವಾರ ದಿನ ಯಾರು ಕೂಡ ಹೊರಗಡೆ ಹೋಗದೆ, ಗುಂಪಾದಂಥ ಸ್ಥಳಕ್ಕೆ ಹೋಗದೆ, ನೀವು ಮನೆಯಲ್ಲಿ ಕೂತ್ಕೊಂಡು ಆ ದಿನ ಆರಾಧನೆ ಮಾಡಿ ಅವತ್ತು ನೀವು ಈ ಒಂದು ಪರಿಸ್ಥಿತಿಗೋಸ್ಕರ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ಆದರೆ ಸಾಧ್ಯವಾದರೆ ಆನ್ಲೈನ್ ಮೂಲಕವಾಗಿ, ವಾಟ್ಸಾಪ್ಗಳ ಮೂಲಕವಾಗಿ ಭಾನುವಾರದ ಒಂದು ಮೆಸೇಜನ್ನು ನಿಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರ್ಯಾರಿಗೆ ವಾಟ್ಸಪ್ ಇದೆಯೋ, ಮೆಸೆಂಜರ್ ಇದೆಯೋ, ನಾವು ಪ್ರಯತ್ನ ಮಾಡ್ತೇವೆ ಭಾನುವಾರದ ವಾಕ್ಯ ಒಂದು ವೇಳೆ ಯೂಟ್ಯೂಬ್ಗಳಲ್ಲಿ ಕಳಿಸ್ತಾ, ಫೇಸ್ಬುಕ್ಕಲ್ಲಿ ಹಾಕ್ತಾ ಒಟ್ಟು ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಈ ಒಂದು ವಿಷಯನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯಮಾಡಿ ನೀವೆಲ್ಲರೂ ಕೂಡ ಈ ಒಂದು ಪರಿಸ್ಥಿತಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.